Hello students, good morning everyone. So from today let me start with your syllabus, proper syllabus which has been guided by your pre-university department. Okay, that is in one unit there are chapters like 3 to 4 or 5 chapters. So ಇಲ್ಲಿ ಇವತ್ತಿಂದ ನಾನು ಪ್ರಾಪರ್ ಸಿಲೆಬಸ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೇನೆ. ಓಕೆ, ಸೊ ಟುಡೇ ಯು ವಿಲ್ ಬಿ ಸ್ಟಡಿಯಿಂಗ್ ಅಬೌಟ್ ದ ಯೂನಿಟ್ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. ಓಕೆ, ಇಟ್ ಕಮ್ಸ್ ಅಂಡರ್ ಯೂನಿಟ್ 1, ದಟ್ ಈಸ್ ಯುವರ್ ಯೂನಿಟ್ 1 ಇಸ್ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಆ್ಯಂಡ್ ದೆನ್ ಚಾಪ್ಟರ್ ಈಸ್ ದ ಲಿವಿಂಗ್ ವರ್ಲ್ಡ್ ಚಾಪ್ಟರ್ 1 ಪಾರ್ಟ್ 1. ಇನ್ ದಟ್ ಪಾರ್ಟ್ 1, ಓಕೆ, ಇನ್ ಒನ್ ಚಾಪ್ಟರ್ ಯು ವಿಲ್ ಬಿ ಹ್ಯಾವಿಂಗ್ ಮೆನಿ ಪಾರ್ಟ್ಸ್. ಓಕೆ, in one unit you'll have many chapters, many in the sense 3, 4, 5, hardly 6 chapters will be there. Okay, and in every chapter I'll divide the topics into different parts. Okay, na prathi one chapter allu nanu parts agi divide martini, ivondon topic na ondon part alli nanu nimge helta hogtene. Okay na, so now in part 1 we'll go with introduction and properties of living organism. So introduction about the living world and then what are the properties of the living organism. Our living organism anta nivu adana yak heltira, living anta yak karitira, jeevantavagiruvantadu anta yak heltira. Okay, so then you'll see that. So topics, as I said you, introduction and the properties of the living organism. So the living world anta helidre the world which is having a life. Okay, that is called as the living world. Okay, so what is life? ದ ಕ್ವೆಶನ್ ಅರೈಸಸ್, ನಿಮ್ಮ ಮೈಂಡಿಗೆ ಬರುತ್ತಲ್ಲ, ಸೊ ಲೈಫ್ ಅಂದರೆ ಏನು, ಸೊ ಲಿವಿಂಗ್ ಅಂದರೆ ಏನು, ವಾಟ್ ಇಸ್ ಲಿವಿಂಗ್, ದ ಆರ್ಗ್ಯಾನಿಸಮ್ ವಿಚ್ ಇಸ್ ಹ್ಯಾವಿಂಗ್ ಅ ಲೈಫ್ ಇಸ್ ಕಾಲ್ಡ್ ಆಸ್ ಲಿವಿಂಗ್. ಬದುಕಿರೋದು ಅಂತ ಅಂದರೆ ಯಾವುದು, ಯಾವ್ದು ಜೀವನ ಜೀವಂತವಾಗೈತೋ ಅದು ಮಾತ್ರ ಬದುಕಿರುತ್ತೆ. ಓಕೆನಾ, ಸೊ ವಾಟ್ ಇಸ್ ಲೈಫ್, ಲೈಫ್ ಈಸ್ ಯುನೀಕ್, ಓಕೆ, ಕಾಂಪ್ಲೆಕ್ಸ್ ಆರ್ಗನೈಸೇಷನ್ ಆಫ್ ಮಾಲಿಕ್ಯೂಲ್ಸ್. ಯುನೀಕ್ ಆಗಿರುವಂಥದ್ದು, ಓಕೆ, ತುಂಬ ಇಂಪಾರ್ಟೆಂಟ್, ಯುನೀಕ್ complex organization of the molecules expressing through chemical reactions, okay, which lead to growth. ಅರ್ಥ ಆಯ್ತಾ, ಲೈಫ್ ಅಂತ ಹೇಳಿದ್ರೆ ಅದು ಒಂದು ಕಾಂಪ್ಲೆಕ್ಸ್ ಆರ್ಗನೈಸೇಷನ್, ಅದರಲ್ಲಿ ತುಂಬ ಯುನೀಕ್ ಅದು, ಮತ್ತು ಕಾಂಪ್ಲೆಕ್ಸ್ ಆರ್ಗನೈಸೇಷನ್ ಆಫ್ ದ ಮಾಲಿಕ್ಯೂಲ್ಸ್, ಮಾಲಿಕ್ಯೂಲ್ಸ್ ಇಂದು ಕಾಂಪ್ಲೆಕ್ಸ್ ಆರ್ಗನೈಸೇಷನ್ ಅದು, ದಟ್ ಎಕ್ಸ್ಪ್ರೆಸ್ಸಿಂಗ್ ಥ್ರೂ ಕೆಮಿಕಲ್ ರಿಯಾಕ್ಷನ್ಸ್. ಮಾಲಿಕ್ಯೂಲ್ಸು ಎಕ್ಸ್ಪ್ರೆಸ್ ಆಗೋದು ಯಾವ ಥರ ಅಂತ ಹೇಳಿದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಮುಖಾಂತರ ಎಕ್ಸ್ಪ್ರೆಸ್ ಆಗಿ ದಿಸ್ ಲೀಡ್ ಟು ದ ಗ್ರೋತ್, ಅದು ಗ್ರೋತ್ಗೆ ಲೀಡ್ ಮಾಡುತ್ತೆ, ಡೆವಲಪ್ಮೆಂಟ್ಗೆ ಕೂಡ ಹೆಲ್ಪ್ ಮಾಡುತ್ತೆ, ದೆನ್ ರೆಸ್ಪಾನ್ಸಿವ್ನೆಸ್ ಅಡ್ಯಾಪ್ಟೇಷನ್ ಆ್ಯಂಡ್ ರಿಪ್ರೊಡಕ್ಷನಲ್ಲಿ ಇದರಲ್ಲೆಲ್ಲ ಹೆಲ್ಪ್ ಮಾಡುತ್ತೆ. ಓಕೆ, ಐ ಥಿಂಕ್ ಯು ಹ್ಯಾವ್ ಗಾಟ್ ದ ಡೆಫಿನೇಷನ್. ಲೈಫ್ ಈಸ್ ಅ ಯುನೀಕ್ ಕಾಂಪ್ಲೆಕ್ಸ್ ಆರ್ಗನೈಸೇಷನ್ ಆಫ್ ಮಾಲಿಕ್ಯೂಲ್ಸ್ ಎಕ್ಸ್ಪ್ರೆಸ್ಸಿಂಗ್ ಥ್ರೂ ಕೆಮಿಕಲ್ ರಿಯಾಕ್ಷನ್ಸ್ ವಿಚ್ ಲೀಡ್ ಟು ದ ಗ್ರೋತ್ ಡೆವಲಪ್ಮೆಂಟ್ ರೆಸ್ಪಾನ್ಸಿವ್ನೆಸ್ ಅಡ್ಯಾಪ್ಟೇಷನ್ ಆ್ಯಂಡ್ ರಿಪ್ರೊಡಕ್ಷನ್. ಓಕೆನಾ, ಅದು ಒಂದು ಯುನಿಕ್ ಫುಲ್ ಕ್ಯಾರೆಕ್ಟರ್ ಅದು, ಅದು ಕಾಂಪ್ಲೆಕ್ಸ್ ಆರ್ಗನೈಸೇಷನ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ. ಆ ಮಾಲಿಕ್ಯೂಲ್ಸು ಈ ಒಂದು ಕೆಮಿಕಲ್ ಪ್ರಾಸೆಸ್ಸನ್ನು ತೋರಿಸುತ್ತೆ. ಎಂಥ ಪ್ರಾಸೆಸ್ಸು, ಗ್ರೋತನ್ನು ತೋರಿಸುತ್ತೆ. ಓಕೆ, ಗ್ರೋತ್ ಅಂತ ಹೇಳಿದ್ರೆ ಬೆಳವಣಿಗೆ ಅಂತ ಹೇಳ್ತೀವಿ. ದೆನ್ ಡೆವಲಪ್ಮೆಂಟ್, ಅದು ಗ್ರೋತ್ ಡೆವಲಪ್ಮೆಂಟ್ ಎರಡು ಸೇಮೆ. ರೆಸ್ಪಾನ್ಸಿವ್ನೆಸ್, ನಾವು ರೆಸ್ಪಾನ್ಸ್ ಮಾಡ್ತೀವಿ ಯಾವುದೇ ಒಂದು ಸ್ಟಿಮ್ಯುಲಸ್ಗೆ, ಅದು ಅಡ್ಯಾಪ್ಟ್ ಆಗ್ತೀವಿ. ಓಕೆ, ಸೊ ಬಿಸಿಲು ಜಾಸ್ತಿ ಆಯಿತು ಅದಕ್ಕೆ ಅಡ್ಯಾಪ್ಟ್ ಆಗಿ ಜೀವನ ಮಾಡ್ತೀವಿ. ಓಕೆ, ಇಫ್ ಇಟ್ ಇಸ್ ಕೋಲ್ಡ್ ಕಂಡೀಷನ್ ದೆನ್ ವಿಲ್ ಗೆಟ್ ಅಡ್ಯಾಪ್ಟೆಡ್ ಟು ದ್ಯಾಟ್ ಪರ್ಟಿಕ್ಯುಲರ್ ಸಿಚುವೇಶನ್, ಈ ಥರ. ಮತ್ತು ರೀಪ್ರೊಡಕ್ಷನ್ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಆಫ್ ದ ಸಿಮಿಲರ್ ಕಾಪೀಸ್, ಅದನ್ನು ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ. ಓಕೆ, ಲಿವಿಂಗ್ ಆರ್ಗನಿಸಮ್ ಅಂದರೆ ಏನು, ಯಾವ ಒಂದು ಆರ್ಗನಿಸಮನ್ನು ನೀವು ಲಿವಿಂಗ್ ಅಂತ ಹೇಳ್ತೀರಾ. ಲಿವಿಂಗ್ ಆರ್ಗನಿಸಮ್ ಇಸ್ ಸೆಲ್ಫ್ ರೆಪ್ಲಿಕೇಟಿಂಗ್, ತಾನಾಗೆ ತಾನು ಏನು ಮಾಡುತ್ತೆ, ತನ್ನ ಬೆಳವಣಿಗೆನ ತಾನಾಗೆ ತಾನೇ ಮಾಡ್ಕೊಳ್ಳುತ್ತೆ, ರೆಪ್ಲಿಕೇಟ್ ಮಾಡ್ಕೊಳ್ಳುತ್ತೆ. ಇವಾಗ ಸೊ ಯು ನೋ ದಟ್ ಹ್ಯೂಮನ್ಸ್ ವಿಲ್ ಗಿವ್ ರೈಸ್ ಟು ವಿಲ್ ಗಿವ್ ಬರ್ತ್ ಟು ಅ ಹ್ಯೂಮನ್ ಲೈಕ್ ಬೇಬೀಸ್, ಹೌದಾ. ಸೊ ಅದು ನಮ್ಮಿಂದಾನೇ ಆಗಬೇಕಾಗತ್ತೆ, ಬೇರೆ ಯಾವುದೇ ಆರ್ಗನಿಸಮ್ ಅದನ್ನು ಬರ್ತ್ಕೊಡೋದಿಲ್ಲ, ಹೌದಾ. ಪ್ಲ್ಯಾಂಟ್ಸ್ ಪ್ಲ್ಯಾಂಟನ್ನು ಬರ್ತ್ಕೊಡುತ್ತೆ. ಓಕೆ, ಸೊ ಯುವರ್ ಡಾಗ್ ವಿಲ್ ಗಿವ್ ರೈಸ್ ಟು ಪಪ್ಪೀಸ್, ಅರ್ಥ ಆಯ್ತಾ, ಅದೇ ಸ್ಪೀಷೀಸ್ ಅದೇ ಸ್ಪೀಷೀಸ್ನ ರೀಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ದಟ್ ಈಸ್ ಕಾಲ್ಡ್ ಆಸ್ ಸೆಲ್ಫ್ ರೆಪ್ಲಿಕೇಟಿಂಗ್. ಓಕೆ, ಆ್ಯಂಡ್ ಇವಾಲ್ವಿಂಗ್ ಆ್ಯಂಡ್ ಸೆಲ್ಫ್ ರೆಗ್ಯುಲೇಟಿಂಗ್ ಇಂಟ್ರಾಕ್ಟಿವ್ ಸಿಸ್ಟಮ್ಸ್ ಕೇಪಬಲ್ ಆಫ್ ರೆಸ್ಪಾಂಡಿಂಗ್ ಟು ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಲಿವಿಂಗ್ ಆರ್ಗನಿಸಮ್ ಅಂತ ಹೇಳಿದರೆ ತಾನಾಗೆ ರೆಪ್ಲಿಕೇಟ್ ಆಗುವಂಥ, ವಾಟ್ ಈಸ್ ರೆಪ್ಲಿಕೇಟಿಂಗ್, ಪ್ರೊಡಕ್ಷನ್ ಆಫ್ ದ ಸಿಮಿಲರ್ ಕಾಪೀಸ್, ಅದನ್ನು ನಾವು ರೆಪ್ಲಿಕೇಶನ್ ಅಂತ ಹೇಳ್ತೀವಿ. ಇವಾಲ್ವ್ ಆಗುವಂಥದ್ದು, ಇವಾಲ್ವಿಂಗ್ ಫ್ರಮ್ ಸಿಂಪಲ್ ಟು ದ ಕಾಂಪ್ಲೆಕ್ಸ್ ಫಾರ್ಮ್.
changing from simple to the complex form is called as evolving. Then self-regulating. So namma body alli athwa namma surrounding alli aagthiruvanta changes na nave regulate maadkolluvantadu. Okay, we will overcome those stresses adana maadi alli iruvanta environmental change ge navu en maartivi adike takkange changes na maadkondu regulate maadkotivi. Interactive system. Okay, capable of responding to the external stimuli. Matte navu external stimulus na respond maartivi. What is external stimulus? ಮಳೆ ಬೀಳ್ತೈತೆ ಅಂದರೆ ನಮ್ಗೆ ಗೊತ್ತಾಗತ್ತಾ, ಓಕೆ, ವಿ ಫೀಲ್ ಕೋಲ್ಡ್, ಹೌದಾ, ದೆನ್ ಬಿಸಿಲೈತೆ ಅಂತ ಹೇಳಿದ್ರೆ ಸೆಕೆ ಆಗ್ತೈತೆ ಅಂತ ಅನಿಸುತ್ತೆ. ಓಕೆ, ಇಫ್ ಯು ಟಚ್ ಸಮಥಿಂಗ್ ವೆರಿ ವೆರಿ ಹಾಟ್ ದೆನ್ ಸಡನ್ಲಿ ಯುಲ್ ಟೇಕ್ ಅಪ್ ಯುವರ್ ಹ್ಯಾಂಡ್, ಹೌದಾ, ಬಿಸಿಯಾಗಿರೋದು ಏನಾದರೂ ನೀವು ಟಚ್ ಮಾಡಿದ್ರೆ ಸಡನ್ನಾಗಿ ಕೈ ತೊಗೋತೀರ, ಯಾಕೆ ಹೇಳಿ? ಸೊ ನಿಮಗೆ ಅಲ್ಲಿ ಬಿಸಿ ಐತೆ ಅಂತ, ಓಕೆ, ದ ಯು ಆರ್ ಟಚಿಂಗ್ ಇಟ್, ಓಕೆ, ಸ್ಟಿಮ್ಯುಲಸ್ ಅದು, ಅದಕ್ಕೆ ರೆಸ್ಪಾಂಡ್ ಮಾಡ್ತೀರ. ಓಕೆ, ದಟ್ ಹೀಟ್ ಈಸ್ ದ ಸ್ಟಿಮ್ಯುಲಸ್ ಆ್ಯಂಡ್ ದ ಸಡನ್ removing of your hand is the okay response which you are showing to that particular stimulus. Okay, na, so this is called as living organism. Then what are the properties of living organism? Generally there are 5 properties. Yeah, vandu organism na neevu living anta helbekadre, okay, adu jeevantavagaithe anta helbekadre adralli ee 5 characters thumba important aagi irbekagutte properties. Id 5 kuda idre matra adana neevu living anta kareethira. Okay, idilla anta helidre that is non living. Okay, first is growth, next is reproduction, then metabolism, cellular organization, and then consciousness. ಓಕೆ, ಗ್ರೋತ್ ಫಸ್ಟ್ ಒಂದೊಂದನ್ನ ನೋಡ್ಕೊಬರೋದು. ಗ್ರೋತ್ ಅಂದರೆ ಏನು? ಸೊ ಗ್ರೋತ್, ಇಟ್ ಈಸ್ ದ ಇನ್ಕ್ರೀಸ್ ಇನ್ ದ ನಂಬರ್ ಆ್ಯಂಡ್ ದ ಮಾಸ್ ಆಫ್ ದ ಸೆಲ್ ಬೈ ಸೆಲ್ ಡಿವಿಷನ್. ಗ್ರೋತ್ ಅಂತ ಹೇಳಿದ್ರೆ ನಂಬರ್, ಸೆಲ್ ನಂಬರ್ ಇನ್ಕ್ರೀಸ್ ಆಗುತ್ತೆ, ಮತ್ತು ಅದರದ್ದು ಮಾಸ್ ಅಂತ ಹೇಳಿದ್ರೆ ವೇಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಇಟ್ ಈಸ್ ಇನ್ಕ್ರೀಸ್ ಇನ್ ದ ನಂಬರ್ ಆ್ಯಂಡ್ ದ ಮಾಸ್ ಆಫ್ ದ ಸೆಲ್ಸ್ ಬೈ ಸೆಲ್ ಡಿವಿಷನ್. ಓಕೆ, ಹಿಯರ್ ಯು ಕ್ಯಾನ್ ಸಿ ದಿಸ್ ಇಸ್ ಒನ್ ಸೆಲ್, ಇದು ಡಿವೈಡ್ ಆಗುತ್ತೆ. ಓಕೆ, ಭಾಗೀಕರಣ ಆಗಿ 2 ಸೆಲ್ನ ಕೊಡುತ್ತೆ, ಮತ್ತೆ ಅದು ಮತ್ತೆ ಅದು ನೋಡ್ಬೋದು, ಒಂದು ಸೆಲ್ನಿಂದ ಎಷ್ಟೊಂದು ಸೆಲ್ಸ್ ಡಿವೈಡ್ ಆಗ್ತಾ ಬರುತ್ತೆ ಅಂತ ನೀವು ನೋಡ್ಬೋದು. ಓಕೆ, ನಂಬರು ಕೂಡ ಇನ್ಕ್ರೀಸ್ ಆಗುತ್ತೆ, ಮತ್ತು ಅದರದ್ದು ಮಾಸ್ ಅಥವಾ ವೇಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ಇನ್ಕ್ರೀಸ್ ಆದಾಗ ಯಾವ ಆರ್ಗನಿಸಮಲ್ಲಿ ಈ ಥರ ಆಗುತ್ತೆ, ಆ ಆರ್ಗನಿಸಮು ಬೆಳೀತಾ ಬರುತ್ತೆ. ಓಕೆ, ಅದನ್ನು ನಾವು ಗ್ರೋತ್ ಅಂತ ಹೇಳ್ತೀವಿ. ಇಟ್ ಈಸ್ ಇನ್ಕ್ರೀಸ್ ಇನ್ ದ ನಂಬರ್ ಆ್ಯಂಡ್ ಮಾಸ್ ಆಫ್ ದ ಸೆಲ್ ಆ್ಯಂಡ್ ಬೈ ದಟ್ ಈಸ್ ಯಾವ ಥರ ಆಗುತ್ತೆ ಅದು ಸೆಲ್ ಡಿವಿಷನ್ ಮುಖಾಂತರ ಈ ಪ್ರಾಸೆಸ್ ಆಗುತ್ತೆ. ಸೊ ದೆನ್ ಪ್ಲಾಂಟ್ಸಲ್ಲಿ, ಇನ್ ಪ್ಲಾಂಟ್ಸ್ ಗ್ರೋತ್ ಕಂಟಿನ್ಯೂಸ್ ಥ್ರೂ ಔಟ್ ದ ಲೈಫ್ ಸ್ಪ್ಯಾನ್. ಲೈಫ್ ಸ್ಪ್ಯಾನ್ ಇರೋ ತನಕನೂ ಕೂಡ ಪ್ಲಾಂಟಲ್ಲಿ ಗ್ರೋತ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಇನ್ ಆ್ಯನಿಮಲ್ಸ್ ಗ್ರೋತ್ ಈಸ್ ಓನ್ಲಿ ಅಪ್ ಟು ಅ ಸರ್ಟನ್ ಏಜ್. ಆ್ಯನಿಮಲ್ಸಲ್ಲಿ ಒಂದು ಏಜ್ ತನಕ ಮಾತ್ರ ನಿಮಗೆ ಗ್ರೋತ್ ಆಗುತ್ತೆ, ಆಫ್ಟರ್ ದಟ್ ದ ಗ್ರೋತ್ ವಿಲ್ ಸ್ಟಾಪ್, ನೀವು ನೋ ದ್ಯಾಟ್. ಸೊ ಯೂಶ್ವಲಿ ಮೇಲ್ಸಲ್ಲಿ 21 ಏಜ್ಗೆ ಗ್ರೋತ್ ಸ್ಟಾಪ್ ಆಗುತ್ತೆ ಅಂತ ಹೇಳ್ತೀವಿ, ದೆನ್ ಫೀಮೇಲ್ಸ್ 18 ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಈಸ್ ದ ಗ್ರೋತ್ ಪೀರಿಯಡ್. ಅಲ್ಲಿಗೆ ಗ್ರೋತ್, ಓಕೆ, ಹೈಟ್ ಇನ್ಕ್ರೀಸ್ ಆಗೋದು ಇದೆಲ್ಲ ಸ್ಟಾಪ್ ಆಗುತ್ತೆ ಅಲ್ಲಿಗೆ. ವೇಟ್ ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್ ಬಟ್ ಹೈಟ್ ವಿಲ್ ಸ್ಟಾಪ್. ಸೊ ದಿಸ್ ಇಸ್ ಕಾಲ್ಡ್ ಆಸ್, ಓಕೆ, ದಟ್ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಮಾತ್ರ ಆಗುತ್ತೆ ಸರ್ಟನ್ ಏಜ್ ತಂಗ, ಅದೇ ಆ್ಯನಿಮಲ್ಸಲ್ಲಿ ಆಗುತ್ತೆ. ಹೌಎವರ್ ಸೆಲ್ ಡಿವಿಷನ್ ಅಕರ್ಸ್ ಟು ರೀಪ್ಲೇಸ್ ದ ಲಾಸ್ಟ್ ಸೆಲ್. ಗ್ರೋತ್ ಸ್ಟಾಪ್ ಆದರೂ ಕೂಡ ಸೆಲ್ ಡಿವಿಷನ್ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ, ಸೊ ಕಟ್ ಆಗಿರುವಂಥ ಡ್ಯಾಮೇಜ್ ಆಗಿರುವಂಥ ಸೆಲ್ಸನ್ನ ರೀಪ್ಲೇಸ್ ಮಾಡೋದಕ್ಕೆ. ಓಕೆ, ಏನೋ ಆಕ್ಸಿಡೆಂಟ್ ಆಗಿರುತ್ತೆ, ಗಾಯ ಆಗಿರುತ್ತೆ, ಅಥವಾ ನೀವು ನಿಮ್ಮ ಫಿಂಗರನ್ನು ಕಟ್ ಮಾಡ್ಕೊಂಡಿರ್ತಾರ, ಅದು ಏನು ಕಟ್ ಆಗಿರುತ್ತೆ ಅದು ಮತ್ತೆ ರೀಪ್ಲೇಸ್ ಆಗುತ್ತಲ್ವ, ಸೊ ಸ್ಕಿನ್ ಡೆವಲಪ್ ಆಗುತ್ತೆ ಮತ್ತೆ. ಸೊ ಇದಾಗಿರುವಂಥ ಡ್ಯಾಮೇಜ್ ಆಗಿರುವಂಥ ಸ್ಕಿನ್ ಪೀಲ್ ಔಟ್ ಆಗಿ ನ್ಯೂ ಸ್ಕಿನ್ ಅಪಿಯರ್ ಆಗುತ್ತೆ. ಇದಕ್ಕೋಸ್ಕರನೂ ಕೂಡ ನಿಮಗೆ ಸೆಲ್ ಡಿವಿಷನ್ ಆಗುತ್ತೆ. ಸೆಲ್ಸಲ್ಲಿ ಡಿವೈಡ್ ಆಗಿ ಅದರ ನಂಬರ್ ಜಾಸ್ತಿ ಆದರೆ ಮಾತ್ರ ಏನು ಗಾಯ ಆಗಿರುತ್ತೆ, ಕಟ್ ಆಗಿರುತ್ತೆ, ಅದು ಪ್ಯಾಚಪ್ ಆಗುತ್ತೆ. ಓಕೆನಾ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಗ್ರೋತ್. ಸೊ ಬೇಸಿಕಲಿ ಗ್ರೋತ್ ಇಸ್ ದ ಇನ್ಕ್ರೀಸ್ ಇನ್ ಮಾಸ್ ಆ್ಯಂಡ್ ಸೈಜ್. ಸೊ ಮಾಸ್ ಇನ್ಕ್ರೀಸ್ ಆಗುತ್ತೆ, ಓಕೆ, ಮತ್ತು ಸೈಜು ಕೂಡ ಇನ್ಕ್ರೀಸ್ ಆಗುತ್ತೆ. ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಆಲ್ಸೋ ಗ್ರೋ, ಸರ್ಫೇಸ್ ಅಕ್ಯುಮುಲೇಷನ್ ಆಫ್ ಮೆಟೀರಿಯಲ್. ನಾನ್ ಲಿವಿಂಗ್ ಆರ್ಗನಿಸಮ್ಸು ಕೂಡ ಗ್ರೋ ಆಗುತ್ತೆ, ಓಕೆ, ಕೆಲವೊಂದು ಸರಿ. ಸೊ ಗ್ರೋತ್ ಈಸ್ ನಾಟ್ ಎ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ದ ಲಿವಿಂಗ್ ಆರ್ಗನಿಸಮ್. ಯಾಕಂದ್ರೆ ನಾನ್ ಲಿವಿಂಗ್ ಆರ್ಗನಿಸಮ್ಸ್ ನಿಮ್ಮ ಮೌಂಟೇನ್ಸ್, ರಾಕ್ಸ್, ಇದು ಕೂಡ ಕೆಲವೊಂದು ಸರಿ ಡೆವಲಪ್ ಆಗ ಇದಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾವ ಥರ ಅಂದರೆ ಅಕ್ಯುಮುಲೇಷನ್ ಆಫ್ ದ ಮೆಟೀರಿಯಲ್.
ಸೊ ಒಂದು ಮಣ್ಣಿನ ಗುಡ್ಡ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಗಾಳಿ ಜೋರಾಗಿ ಬೀಸ್ತಾ ಬೀಸ್ತಾ ಏನಾಗುತ್ತೆ ಅಂದರೆ ಅಕ್ಕಪಕ್ಕ ಇರುವಂಥ ಎಲ್ಲ ಸಾಯಿಲ್ ಮೆಟೀರಿಯಲ್ ಬಂದು 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 ಅದ್ರ ಮೇಲೆ ಬಿದ್ದು ಬಿದ್ದು ಅದ್ರ ಸೈಜ್ ಇನ್ಕ್ರೀಸ್ ಆಗ್ತಾ ಬರುತ್ತೆ ಆ ಗುಡ್ಡೆದು. ಅದು ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ಯೋರ್ ಸರ್ಫೇಸ್ ಅಕ್ಯುಮುಲೇಷನ್ ಆಫ್ ಮೆಟೀರಿಯಲ್ ಅಂತ ಹೇಳ್ತಿರೋದು. ಅದಕ್ಕೋಸ್ಕರ ಇದನ್ನು ಗ್ರೋತ್ನ ಆ್ಯಕ್ಚುಲಿ ಡಿಫೈನಿಂಗ್ ಅದು ಕರೆಕ್ಟಾಗಿ ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ಲೇ ಇರುವಂಥ ಪ್ರಾಪರ್ಟಿ ಅಂತ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ದೀನಿ ಇಲ್ಲಿ. ಓಕೆ, ಸೊ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ ಗ್ರೋತ್ ಈಸ್ ಫ್ರಮ್ ಇನ್ಸೈಡ್. ಇದು ನಾನ್ ಲಿವಿಂಗ್ ಆರ್ಗ್ಯಾನಿಸಮಲ್ಲಿ ಹೊರಗಡೆಯಿಂದ ಗ್ರೋತ್ ಆಗುತ್ತೆ ಎನ್ವಿರಾನ್ಮೆಂಟ್ ಕಡೆಯಿಂದ, ಆದರೆ ಲಿವಿಂಗ್ ಆರ್ಗ್ಯಾನಿಸಮಲ್ಲಿ ಬಾಡಿ ಒಳಗಡೆಯಿಂದ ಫ್ರಮ್ ಇನ್ಸೈಡ್ ದ ಗ್ರೋತ್ ಇಸ್ ಹ್ಯಾಪನಿಂಗ್. ಓಕೆ, ದೆನ್ ರೀಪ್ರೊಡಕ್ಷನ್. ಸೊ ಪ್ರಾಪರ್ಟೀಸ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್, ರೀಪ್ರೊಡಕ್ಷನ್ ಅಂತ ಹೇಳಿದ್ರೆ ಇಟ್ ಈಸ್ ದ ಪ್ರೊಡಕ್ಷನ್ ಆಫ್ ದ ಪ್ರೋಜೆನಿ ಹ್ಯಾವಿಂಗ್ ಫ್ಯೂಚರ್ಸ್ ಸಿಮಿಲರ್ ಟು ದೋಸ್ ಆಫ್ ದ ಪೇರೆಂಟ್ಸ್. ಪ್ರೋಜೆನಿ ಅಂತ ಹೇಳಿದ್ರೆ ಮಕ್ಕಳು, ಸೊ ಚಿಲ್ಡ್ರನ್, ಪ್ರೊಡಕ್ಷನ್ ಆಫ್ ದ ಚಿಲ್ಡ್ರನ್. ಓಕೆ, ಹೂ ಆರ್ ಹ್ಯಾವಿಂಗ್ ದ ಸೇಮ್ ಫೀಚರ್ಸ್ ಆಸ್ ಆಫ್ ದ ಪೇರೆಂಟ್ಸ್. ಸೊ ತಾಯಿ ಮತ್ತು ತಂದೆಯಲ್ಲಿ ಇರುವಂಥ ಸೇಮ್ ಕ್ಯಾರೆಕ್ಟರ್ಸ್ ಫೀಚರ್ಸು ಮಕ್ಕಳಲ್ಲೂ ಕೂಡ ಬರುತ್ತೆ. ಈ ಪ್ರಾಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಪ್ರೊಜೆನಿನ ನಾವು ರೀಪ್ರೊಡಕ್ಷನ್ ಅಂತ ಕರಿತೀವಿ. ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಎ ಸೆಕ್ಷುವಲಿ ಆ್ಯಂಡ್ ಸೆಕ್ಷುವಲಿ. ಆರ್ಗ್ಯಾನಿಸಮ್ ಎ ಸೆಕ್ಷುವಲಿ ಮತ್ತು ಸೆಕ್ಷುವಲಿ ಎರಡು ಥರ ರೀಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಎ ಸೆಕ್ಷುವಲಿ ಅಂದರೆ ಆಬ್ಸೆನ್ಸ್ ಆಫ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್, ಸೆಕ್ಷುವಲಿ ಅಂತ ಹೇಳಿದರೆ ಮೇಟಿಂಗ್ ಆಫ್ ದ ಸ್ಪರ್ಮ್ ಆ್ಯಂಡ್ ಎಗ್ ಆಗುತ್ತೆ, ಇಲ್ಲಿ ಅದಾಗೋದಿಲ್ಲ. ಓಕೆ, ಇಲ್ಲಿ ನೋಡಿ, ಇನ್ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್, ಓಕೆ, ಒಂದು ಸೆಲ್ ಇರುವಂಥ ಆರ್ಗ್ಯಾನಿಸಮು ಮಧ್ಯದಲ್ಲಿ ನಿಮಗೆ ಗ್ರೋತ್ ಆ್ಯಂಡ್ ರೀಪ್ರೊಡಕ್ಷನ್ ಆರ್ ಸೇಮ್ ಬಿಕಾಸ್ ದೇ ರೀಪ್ರೊಡ್ಯೂಸ್ ಬೈ ಸೆಲ್ ಡಿವಿಷನ್. ಅವರಲ್ಲಿ ಗ್ರೋತ್ ಮತ್ತು ರೀಪ್ರೊಡಕ್ಷನ್ ಎರಡೂ ಸೇಮ್ ಆಗುತ್ತೆ. ಓಕೆ, ಯಾಕಂದರೆ ಅಲ್ಲಿ ಎ ಸೆಕ್ಷುವಲ್ ಫಾರ್ಮಲ್ಲಿ ನಿಮಗೆ ರೀಪ್ರೊಡಕ್ಷನ್, ನೋಡಿ ಇದು ಎರಡು ಒಂದೇ ಸೆಲ್ ಇರೋದು ಡಿವೈಡ್ ಆಗಿ ಎರಡು ಯೂನಿಸೆಲ್ಯುಲಾರ್ ಸೆಲ್ಸ್ ಆಗ್ತಾ ಇದೆ, ಅದೇ ಥರ ಇಲ್ಲೂ ಕೂಡ ಆಗುತ್ತೆ. ಓಕೆ, ದೆನ್ ಸೊ ಕಮಿಂಗ್ ಟು ಮೆನಿ ಆರ್ಗ್ಯಾನಿಸಮ್ಸ್ ಡು ನಾಟ್ ರೀಪ್ರೊಡ್ಯೂಸ್. ಕೆಲವೊಂದು ತುಂಬ ಆರ್ಗ್ಯಾನಿಸಮ್ಸು ರೀಪ್ರೊಡ್ಯೂಸ್ ಮಾಡೋದಿಲ್ಲ. ಎಕ್ಸಾಂಪಲ್ ಮೋಲ್ಸ್. ಓಕೆ, ಮೋಲ್ ಅಂತ ಇಟ್ ಈಸ್ ದ ಹೈಬ್ರಿಡ್ ಬಿಟ್ವೀನ್ ಓಕೆ ಡಾಂಕಿ ಮತ್ತು ಹಾರ್ಸ್ ಮಧ್ಯೆ ಹೈಬ್ರಿಡ್ ಇದು, ಇದು ಯಾವತ್ತೂ ಕೂಡ ಬ್ರೀಡ್ ಮಾಡೋದಿಲ್ಲ. ದೆನ್ ವರ್ಕರ್ ಬೀಸ್ ಅಂತ ಇರುತ್ತೆ. ಓಕೆ, ವರ್ಕರ್ ಬೀದು ಕೆಲಸ ಬರೀ ಏನು ಹನಿ ಬೀ ಕೂಮ್. ಓಕೆ, ಸೊ ಜೇನುಗೂಡಲ್ಲಿ ವರ್ಕರ್ ಬೀ ಅಂತ ಇರುತ್ತೆ, ಅದ್ರ ಕೆಲಸ ಬರೀ ಗೂಡು ಇದ್ರ ಇದನ್ನು ತೊಗೊಬಂದು, ಓಕೆ, ಹೂಗಳಿಂದ ರಸನ ತೊಗೊಬಂದು ಅಲ್ಲಿ ಕೂಮಲ್ಲಿ ಕಲೆಕ್ಟ್ ಮಾಡುವಂಥದ್ದು ಮಾತ್ರ ಇದ್ರದ್ದು ಕೆಲಸ ಆಗಿರುತ್ತೆ. ಇದು ರೀಪ್ರೊಡಕ್ಷನನ್ನು ತೋರಿಸೋದಿಲ್ಲ, ವರ್ಕರ್ ಬೀ ಅಂತ ಹೇಳ್ತೀನಿ. ಓಕೆ, ಮತ್ತು ಇನ್ಫರ್ಟೈಲ್ ಹ್ಯೂಮನ್ ಕಪಲ್ಸ್ ಅಂತ ಹೇಳಿದ್ರೆ ಕೆಲವರು ಮಕ್ಕಳು ಆಗೋದಿಲ್ಲ. ಓಕೆ, ಇನ್ಫರ್ಟೈಲ್ ಹ್ಯೂಮನ್ಸ್ ಕಪಲ್ಸು ಕೂಡ ಇರ್ತಾರೆ, ಅವರು ಇವರಲ್ಲಿ ಕೆಲವೊಂದು ಸರಿ ರೀಪ್ರೊಡಕ್ಷನ್ ಆಗೋದಿಲ್ಲ. ಹೆನ್ಸ್ ರೀಪ್ರೊಡಕ್ಷನ್ ಈಸ್ ನಾಟ್ ಅ ಪರ್ಫೆಕ್ಟ್ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಅದಕ್ಕೂ ಕೂಡ ಪರ್ಫೆಕ್ಟ್ ಅದೇ ಇದ್ದರೆ ಮಾತ್ರ ಅಂತ ಹೇಳಕ್ಕೆ ಬರೋದಿಲ್ಲ. ಓಕೆ, ದೆನ್ ಮೆಟಬಾಲಿಸಮ್ ಈಸ್ ದ ಥರ್ಡ್ ಪ್ರಾಪರ್ಟಿ. ಮೆಟಬಾಲಿಸಮ್ ಅಂತ ಹೇಳಿದ್ರೆ ಸಮ್ ಟೋಟಲ್ ಆಫ್ ಆಲ್ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಟೇಕಿಂಗ್ ಪ್ಲೇಸ್ ಇನ್ಸೈಡ್ ಅ ಲಿವಿಂಗ್ ಸಿಸ್ಟಮ್. ಲಿವಿಂಗ್ ಸಿಸ್ಟಮಲ್ಲಿ ಆಗುವಂಥ ಎಲ್ಲ ಬಯೋಕೆಮಿಕಲ್ ರಿಯಾಕ್ಷನ್, ಬಯೋ ಮೀನ್ಸ್ ಲಿವಿಂಗ್, ಕೆಮಿಕಲ್ ಮೀನ್ಸ್ ಕೆಮಿಕಲ್ಸನ್ನ ಇನ್ವಾಲ್ವ್ ಮಾಡಿ ಲಿವಿಂಗ್ ಆರ್ಗ್ಯಾನಿಸಮ್ ಒಳಗಡೆ ಆಗುವಂಥ ರಿಯಾಕ್ಷನ್ಸ್. ಓಕೆ, ಇಲ್ಲಿ ನೋಡಿ, ಫುಡ್ ಅಬ್ಸಾರ್ಬ್ ಆಗೋದು ಇರ್ಬೋದು, ಓಕೆ, ಸೆಲ್ಲಲ್ಲಿ ಆಗುವಂಥ ಬಡ್ಡಿಂಗ್ ಇರ್ಬೋದು, ಓಕೆ, ಆ್ಯಂಡ್ ದೆನ್ ಅನಬಾಲಿಕ್ ಪಾತ್ವೆ, ಕೆಟಬಾಲಿಕ್ ಪಾತ್ವೆ, ಈ ಥರ ಎಲ್ಲ ಆಗುತ್ತೆ. ರೆಸ್ಪಿರೇಷನ್, ರೀಪ್ರೊಡಕ್ಷನ್, ಮೇ ಬಿ ಸಮ್ಟೈಮ್ಸ್ ಯುವರ್ ಆಕ್ಸಿಜನ್, ಇದು ರೆಸ್ಪಿರೇಷನ್, ಫುಡ್ ಡೈಜೆಸ್ಟ್ ಆಗುವಂಥದ್ದು, ಇದೆಲ್ಲನೂ ಕೂಡ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಓಕೆ, ಇಟ್ ಈಸ್ ದ ಡಿಫೈನಿಂಗ್ ಫೀಚರ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಈ ಎರಡು ಪ್ರಾಪರ್ಟೀಸ್ಗಿಂತ ಈ ಒಂದು ಪ್ರಾಪರ್ಟಿ ತುಂಬ ಇಂಪಾರ್ಟೆಂಟಾಗಿ ಬರೀ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಮಾತ್ರ ಕಂಡು ಬರುತ್ತೆ. ಇದ್ದರೆ ನಿಮ್ಮ ಅದನ್ನು ಕಂಪಲ್ಸರಿಯಾಗಿ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ನೀವು ಅದನ್ನು ಕರಿಬೋದು. ಓಕೆ, ನಾನ್ ಲಿವಿಂಗಲ್ಲಿ ಇದೆಲ್ಲ ಏನೂ ಆಗೋದಿಲ್ಲ. ಓಕೆ, ದೆನ್ ಮೆಟಬಾಲಿಕ್ ರಿಯಾಕ್ಷನ್ಸ್ ಕ್ಯಾನ್ ಬಿ ಡೆಮಾನ್ಸ್ಟ್ರೇಟೆಡ್ ಔಟ್ಸೈಡ್ ದ ಬಾಡಿ ಇನ್ ಸೆಲ್ ಫ್ರೀ ಸಿಸ್ಟಮ್. ಕೆಲವೊಂದು ಸರಿ ಬಾಡಿ ಒಳಗಡೆ ಆಗುವಂಥ ಕೆಮಿಕಲ್ ರಿಯಾಕ್ಷನ್ಸನ್ನು ಹೊರಗಡೆನೂ ಕೂಡ ನೀವು ಮಾಡ್ಬೋದು ಲ್ಯಾಬೋರೇಟ್ರಿ ಕಂಡೀಷನಲ್ಲಿ. ಓಕೆ, ತುಂಬ ಯೂಸಿಂಗ್ ತುಂಬ ಅಡ್ವಾನ್ಸ್ಡ್ ಆಗಿರುವಂಥ ಟೆಕ್ನಾಲಜಿಕಲ್ ಲ್ಯಾಬ್ಸಲ್ಲಿ ನೀವು ಮಾಡ್ಬೋದು. ಓಕೆ, ಐಸೋಲೇಟೆಡ್ ಮೆಟಬಾಲಿಕ್ ರಿಯಾಕ್ಷನ್ಸ್ ಇನ್ ವಿಟ್ರೋ ಆರ್ ನಾಟ್ ಲಿವಿಂಗ್ ಥಿಂಗ್ಸ್ ಬಟ್ ಆರ್ ಲಿವಿಂಗ್ ರಿಯಾಕ್ಷನ್ಸ್. ಓಕೆ, ಏನು ಮೆಟಬಾಲಿಕ್ ರಿಯಾಕ್ಷನ್ಸ್ ಮಾಡ್ತೀವಿ ಲ್ಯಾಬಲ್ಲಿ ಅದು ಆರ್ ನಾಟ್ ಲಿವಿಂಗ್ ಥಿಂಗ್ಸ್ ಬಟ್ ಆರ್ ಲಿವಿಂಗ್ ರಿಯಾಕ್ಷನ್ಸ್. ಅದು ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ಲ ಅದು, ಬಟ್ ರಿಯಾಕ್ಷನ್ಸ್ ಅಷ್ಟೇ, ಆರ್ಗ್ಯಾನಿಸಮ್ ಅಲ್ಲ. ಓಕೆ, ದೆನ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಒನ್ ಆರ್ ಮೋರ್ ಸೆಲ್. ಆರ್ಗ್ಯಾನಿಸಮಲ್ಲಿ ಒಂದು ಅಥವಾ ಒಂದರಿಂದ ಜಾಸ್ತಿ ಸೆಲ್ಸ್ ಇರುತ್ತೆ.
ಸೊ ಇಲ್ಲಿ ಪ್ಲಾಂಟ್ಸಲ್ಲಿ ಪ್ಲಾಂಟ್ಸಲ್ಲಿ ಇರುತ್ತೆ, ಆ್ಯನಿಮಲ್ಸಲ್ಲಿ ಆ್ಯನಿಮಲ್ಸಲ್ಲಿ ಇರುತ್ತೆ. ಡಿಫ್ರೆನ್ಸ್ ನಿಮ್ಗೆ ಗೊತ್ತು. ಓಕೆ, ಐ ಹ್ ಟೋಲ್ಡ್ ಯು ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ ಮಾಡುವಾಗ ನಾನು ಹೇಳಿದ್ದೇನೆ ಆ್ಯನಿಮಲ್ಸಲ್ಲಿ ಮತ್ತು ಪ್ಲಾಂಟ್ಸಲ್ಲಿ ಮಧ್ಯೆ ಏನು ಡಿಫ್ರೆನ್ಸ್ ಇರುತ್ತೆ, ಅದು ಸ್ಟ್ರಕ್ಚರ್, ಇಂಟರ್ನಲ್ ಆರ್ಗನಲ್ಸ್ ಏನೇನಿರುತ್ತೆ ಅಂತ ಹೇಳಿದ್ದೀನಿ. ಇಟ್ ಈಸ್ ದ ಡಿಫೈನಿಂಗ್ ಫ್ಯೂಚರ್ ಆಫ್ ದ ಆರ್ಗನಿಸಮ್. ಇದು ಕೂಡ ಡಿಫೈನಿಂಗ್ ಫ್ಯೂಚರ್. ಅದೇ ನಿಮಗೆ ಕಲ್ಲಲ್ಲಿ, ಮೌಂಟೇನಲ್ಲಿ, ಓಕೆ, ಸಾಯಲಲ್ಲಿ ಇದೆಲ್ಲ ನಿಮಗೆ ಸೆಲ್ಸ್ ಇರೋದಿಲ್ಲ. ಓಕೆನಾ? ಮತ್ತು ನೆಕ್ಸ್ಟ್ ಲಾಸ್ಟ್ ಪ್ರಾಪರ್ಟಿ ಆಫ್ ದ ಲಿವಿಂಗ್ ಆರ್ಗನಿಸಮ್ ಇಸ್ ಕಾನ್ಷಿಯಸ್ನೆಸ್. ಓಕೆ, ಇಟ್ ಈಸ್ ದ ಎಬಿಲಿಟಿ ಆಫ್ ದ ಆರ್ಗನಿಸಮ್ ಟು ಸೆನ್ಸ್ ದೇರ್ ಎನ್ವಿರಾನ್ಮೆಂಟ್ ಆ್ಯಂಡ್ ರೆಸ್ಪಾಂಡ್ ಟು ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲೈ. ಓಕೆ, ನಮ್ಮ ಬಾಡಿಯಿಂದ ಹೊರಗಡೆ ಎನ್ವಿರಾನ್ಮೆಂಟಲ್ಲಿ ಆಗ್ತಿರೋವಂಥ ಚೇಂಜಸ್ನ ನಾವು ಏನು ಮಾಡ್ತೀವಿ, ತಿಳ್ಕೊತೀವಲ್ಲ, ರೆಸ್ಪಾಂಡ್ ಮಾಡ್ತೀವಿ ಅದಕ್ಕೆ ತಕ್ಕಂಗೆ, ಅದನ್ನು ನಾವು ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನೀವು ನೋಡ್ಬೋದು ಡಯಾಗ್ರಾಮಲ್ಲಿ ಪ್ಲಾಂಟ್ಸು ಲೈಟ್ಗೆ ರೆಸ್ಪಾಂಡ್ ಮಾಡುತ್ತೆ. ಲೈಟ್ ಯಾವ ಕಡೆ ಇರುತ್ತೆ ಆ ಕಡೆ ಪ್ಲಾಂಟ್ಸ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ದೆನ್ ಟಚ್ ಮೀ ನಾಟ್ ಪ್ಲ್ಯಾಂಟನ್ನು ನೋಡಿದ್ರೆ ಟಚ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಲೀವ್ಸ್ ಎಲ್ಲ ಹಿಂಗೆ ಮುಚ್ಕೊಳ್ಳುತ್ತೆ. ಓಕೆನಾ? ದೆನ್ ಇಲ್ಲಿ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ ಇದು, ಇದು ಇನ್ಸೆಕ್ಟ್ಸನ್ನು ತಿನ್ನುವಂಥ ಪ್ಲ್ಯಾಂಟು. ಇದು ಒಳಗಡೆ ಇನ್ಸೆಕ್ಟ್ ಬಂದಿದ ತಕ್ಷಣ ಇದು ಬೇಗ ಕ್ಲೋಸ್ ಆಗಿಬಿಟ್ಟು ಅದನ್ನು ಡೈಜೆಸ್ಟ್ ಮಾಡಿ ಅದನ್ನು ತಿಂದಾಕುತ್ತೆ. ಓಕೆ, ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ಇದು ಮಂಕಿ. ಓಕೆ, ಇಟ್ ಇಸ್ ಸೀಯಿಂಗ್ ಇಟ್ಸ್ ಮಿರರಲ್ಲಿ ಅದು ಅದ್ರ ಫೇಸನ್ನು ನೋಡಿ ಅದು ನಂತರ ಏನೋ ಕಾಣ್ತೈತಲ್ಲ ಅಂತ ಅದು ಸ್ವಲ್ಪ ರೆಸ್ಪಾಂಡ್ ಮಾಡುತ್ತೆ. ಓಕೆ, ಸೊ ದೆನ್ ಎಂಥ ಎಕ್ಸ್ಟರ್ನಲ್ಸ್, ಯಾವ್ದಾವ್ದು ಸ್ಟಿಮ್ಯುಲಸ್ ಅಂತ ಹೇಳಿದರೆ ಲೈಟ್, ವಾಟರ್, ಟೆಂಪ್ರೇಚರ್, ಅದರ್ ಬೇರೆ ಆರ್ಗನಿಸಮ್ಸ್ ಜೊತೆ ಇಂಟ್ರಾಕ್ಟ್ ಮಾಡೋವಂಥದ್ದಾಗಿರ್ಬೋದು, ಕೆಮಿಕಲ್ಸ್, ಪಲ್ಯೂಟೆಂಟ್ಸ್, ಇದಕ್ಕೆಲ್ಲ ಇಂಟ್ರಾಕ್ಟ್ ಮಾಡೋದು. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಕಾನ್ಷಿಯಸ್ನೆಸ್. ಓಕೆ, ದೆನ್ ನೆಕ್ಸ್ಟ್ ಇಸ್ ಕಾನ್ಷಿಯಸ್. ಇಲ್ಲಿ ಹ್ಯೂಮನ್ ಇಸ್ ದ ಓನ್ಲಿ ಆರ್ಗನಿಸಮ್ ಹ್ಯಾವಿಂಗ್ ಸೆಲ್ಫ್ ಕಾನ್ಷಿಯಸ್ನೆಸ್. ನಮ್ಮ ಹ್ಯೂಮನ್ಸ್ಗೆ ಮಾತ್ರ ಸೆಲ್ಫ್ ಕಾನ್ಷಿಯಸ್ ಇರುವಂಥದ್ದು, ಬೇರೆ ಆ್ಯನಿಮಲ್ಸಿಗೆಲ್ಲ ಅಷ್ಟೊಂದು ಇರೋದಿಲ್ಲ, ಮತ್ತು ಪ್ಲಾಂಟ್ಸಿಗೆಲ್ಲ ಇರೋದಿಲ್ಲ. ಸೆಲ್ಫ್ ಅಂತ ಹೇಳಿದ್ರೆ ತಾನಾಗೆ ತಾನು ಕಾನ್ಷಿಯಸ್ ಆಗಿ ಬೆಳೆಯುವಂಥದ್ದು. ಓಕೆ, ಸೊ ದೆನ್ ಇಲ್ಲಿಗೆ ನಿಮಗೆ ಪ್ರಾಪರ್ಟೀಸ್ ಮುಗಿಯುತ್ತೆ. ಸೊ ಲೆಟ್ ಮೀ ಟೆಲ್ ಯು ಒನ್ಸ್ ಅಗೇನ್ ವಾಟ್ ಆ್ಯಂಡ್ ಓನ್ಲಿ ಹ್ಯಾವ್ ಸ್ಟಡೀಡ್ ಇನ್ ಟುಡೇಸ್ ಕ್ಲಾಸ್. ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ಇಂಟ್ರೊಡಕ್ಷನ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ದ ಲಿವಿಂಗ್ ವರ್ಲ್ಡ್. ಲಿವಿಂಗ್ ವರ್ಲ್ಡ್ ವಾಟ್ ಇಸ್ ಲೈಫ್ ಅಂತ ಹೇಳಿದ್ದೀನಿ. ಲೈಫ್ ಇಸ್ ಅ ಯುನಿಕ್ ಕಾಂಪ್ಲೆಕ್ಸ್ ಆರ್ಗನೈಸೇಷನ್ ಆಫ್ ಮಾಲಿಕ್ಯೂಲ್ಸ್ ಎಕ್ಸ್ಪ್ರೆಸ್ಸಿಂಗ್ ಥ್ರೂ ಕೆಮಿಕಲ್ ರಿಯಾಕ್ಷನ್ಸ್ ವಿಚ್ ಲೀಡ್ ಟು ದ ಗ್ರೋತ್, ಡೆವಲಪ್ಮೆಂಟ್, ರೆಸ್ಪಾನ್ಸಿವ್ನೆಸ್, ಅಡಾಪ್ಟೇಷನ್ ಆ್ಯಂಡ್ ರಿಪ್ರೊಡಕ್ಷನ್. ಲಿವಿಂಗ್ ಆರ್ಗನಿಸಮ್ ಅಂತ ಹೇಳಿದರೆ ಇಟ್ ಈಸ್ ಅ ಸೆಲ್ಫ್ ರೆಪ್ಲಿಕೇಟಿಂಗ್, ಇವಾಲ್ವಿಂಗ್ ಆ್ಯಂಡ್ ಸೆಲ್ಫ್ ರೆಗ್ಯುಲೇಟಿಂಗ್ ಇಂಟ್ರಾಕ್ಟಿವ್ ಸಿಸ್ಟಮ್ ಕೇಪಬಲ್ ಆಫ್ ರೆಸ್ಪಾಂಡಿಂಗ್ ಟು ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಅಂತ ಕರಿತೀವಿ. ಸೊ ಪ್ರಾಪರ್ಟೀಸ್ ಬಂದು ಗ್ರೋತ್, ರೀಪ್ರೊಡಕ್ಷನ್, ಮೆಟಬಾಲಿಸಮ್, ಸೆಲ್ಯುಲಾರ್ ಆರ್ಗನೈಸೇಷನ್ ಆ್ಯಂಡ್ ದೆನ್ ಕಾನ್ಷಿಯಸ್ನೆಸ್. ಓಕೆ, ಸೊ ಗ್ರೋತ್ ಅಂತ ಹೇಳಿದರೆ ಇಟ್ ಈಸ್ ದ ಇನ್ಕ್ರೀಸ್ ಇನ್ ದ ನಂಬರ್ ಆ್ಯಂಡ್ ಮಾಸ್ ಆಫ್ ದ ಸೆಲ್ಸ್ ಬೈ ಡಿವಿಷನ್. ಓಕೆ, ರೀಪ್ರೊಡಕ್ಷನ್ ಅಂತ ಹೇಳಿದರೆ ಇಟ್ ಈಸ್ ದ ಪ್ರೊಡಕ್ಷನ್ ಆಫ್ ಪ್ರೋಜೆನಿ ಹ್ಯಾವಿಂಗ್ ಫ್ಯೂಚರ್ಸ್ ಸಿಮಿಲರ್ ಟು ದೋಸ್ ಆಫ್ ದ ಪೇರೆಂಟ್ಸ್. ಓಕೆ, ದೆನ್ ಮೆಟಬಾಲಿಸಮ್ ಅಂತ ಹೇಳಿದರೆ ಇಟ್ ಈಸ್ ದ ಸಮ್ ಟೋಟಲ್ ಆಫ್ ಆಲ್ ದ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಟೇಕಿಂಗ್ ಪ್ಲೇಸ್ ಇನ್ ಸೈಡ್ ಅ ಲಿವಿಂಗ್ ಸಿಸ್ಟಮ್. ದೆನ್ ಸೆಲ್ಯುಲಾರ್ ಆರ್ಗನೈಸೇಷನ್ ಅಂತ ಹೇಳಿದರೆ ಎಲ್ಲ ಆರ್ಗನಿಸಮ್, ಪ್ಲಾಂಟ್ ಆಗಿರ್ಬೋದು, ಆ್ಯನಿಮಲ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಎಲ್ಲನೂ ಕೂಡ ಸೆಲ್ಸಿಂದ ಫಾರ್ಮ್ ಆಗಿರುತ್ತೆ. ಓಕೆ, ದೆನ್ ಕಾನ್ಷಿಯಸ್ನೆಸ್ ಅಂತ ಹೇಳಿದರೆ ಇಟ್ ಈಸ್ ದ ಎಬಿಲಿಟಿ ಆಫ್ ದ ಆರ್ಗನಿಸಮ್ ಟು ಸೆನ್ಸ್ ದೇರ್ ಎನ್ವಿರಾನ್ಮೆಂಟ್ ಆ್ಯಂಡ್ ರೆಸ್ಪಾಂಡ್ ಟು ದ ಎನ್ವಿರಾನ್ಮೆಂಟಲ್ ಸ್ಟಿಮ್ಯುಲೈ. ಓಕೆ, ಇದು ಫಸ್ಟ್ ಎರಡು ಐತಲ್ಲ, ಇದು ಕನ್ಫೈನ್ಡ್ ಕ್ಯಾರೆಕ್ಟರ್ಸ್ ಅಲ್ಲ, ಲಾಸ್ಟಲ್ಲಿ ಇರುವಂಥ ಮೂರು ತುಂಬ ಇಂಪಾರ್ಟೆಂಟ್ ಆಗಿ ಲಿವಿಂಗ್ ಆರ್ಗನಿಸಮಲ್ಲಿ ಮಾತ್ರ ಕಂಡುಬರುತ್ತೆ, ಮೆಟಬಾಲಿಸಮ್, ಸೆಲ್ಯುಲಾರ್ ಆರ್ಗನೈಸೇಷನ್ ಆ್ಯಂಡ್ ಕಾನ್ಷಿಯಸ್ನೆಸ್. ಓಕೆ, ಸೊ ವಿತ್ ದಿಸ್ ಐ ವಿಲ್ ಸ್ಟಾಪ್ ಟುಡೇಸ್ ಕ್ಲಾಸ್. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್.